ನಾನು ಊರಿಂದ ಬರ್ತಾ ಇದ್ದೆ ಒಂದು ಪೊಲೀಸ್ ವೆಹಿಕಲ್ ಅಲ್ಲಿ ನಿಲ್ಲಿಸಿಕೊಂಡಿದ್ರು ಒಬ್ಬ ಕಾನ್ಸ್ಟೇಬಲ್ ಇನ್ನೊಬ್ಬರು ಒಂದು ಹೆಣ್ಮಗಳು ಪೊಲೀಸ್ ಬಸ್ ಅಲ್ಲಿ ಲೈನ್ ಆಗಿ ವೆಹಿಕಲ್ ನಾನು ನಿಲ್ಲಿಸಿ ನನ್ನ ಗಾಡಿನ ನಿಲ್ಲಿಸಿದ್ರು ಆಮೇಲೆ ನಾನು ಅಂತ ನೀವು ಹೋಗಿ ಅಂತ ನನಗೆ ಹೋಗಿ ಅಂತ ಹೇಳಿ ಆ ಜನ ನನ್ನ ನಿಲ್ಲಿಸಿದಾಗ ಬೇಸರ ಯಾಕಪ್ಪ ಹೀಗೆ ಮಾಡ್ತೀರಿ ಏನು ಉದ್ದೇಶಕ್ಕೆ ಹೀಗೆ ನಿಲ್ಲಿಸಿಕೊಂಡಿದ್ದೀರಿ ನಿಮಗೇನು ಬೇರೆ ಇದಾಗಲಿ ನಿಮಗೆ ಮಕ್ಕಳಿಲ್ವಾ ಒಳ್ಳೇದಾಗಬೇಡವಾ ಯಾಕಪ್ಪ ಈಗ ತೊಂದರೆ ಕೊಡ್ತೀನಿ ಹೋಗಿ ಇತ್ತಲ್ಲ ಇತ್ತಂತೆ ಅವ್ರ ಪಾಡಿಗೆ ಅವ್ರು ಹೋದ್ರೆ ಜನರು ಪಡಿತಾರೆ ಒಳ್ಳೆ ಮಾತು ಹೇಳಿ ಮಾಡಬಾರ್ದಪ್ಪ ಒಳ್ಳೆ ಕೆಲಸ ಅಂತ ಅವ್ರನ್ನ ಭಯಕ್ಕೆ ಅವರೇನು ನಮ್ಮ ಶತ್ರುಗಳ ಅವ್ರು ನಮ್ಮ ಕೆಲಸ ಮಾಡಕ್ಕೆದ್ರು ಪಾಪ ಗೊತ್ತಿರಲ್ಲ ತಪ್ಪು ಮಾಡ್ತಾರೆ ಅಡ್ವೈಸ್ ಮಾಡಬೇಕಷ್ಟೇ ನಾನೊಬ್ಬ ಜನಪ್ರತಿನಿಧಿ ನನ್ನ ಕಣ್ಣೆದುರಿಗೆ ನಡೀತಿದ್ದು ನನ್ನ ಕಾರ್ ನಿಲ್ಲಿಸ್ತಾರೆ ನೀವು ಹೋಗಿ ಅಂತ ಹೇಳ್ತಾರೆ ನನಗೊಂದು ನೀತಿ ಜನರಿಗೊಂದು ನೀತಿ ಆದಾಗ ನನ್ನ ಮನಸ್ಸಿಗೆ ಬೇಸರ ಆಯ್ತು ಅದಕ್ಕೂ ಕೂಡ ನಾನು ಯಾಕಪ್ಪ ಹೀಗೆ ಮಾಡ್ತೀರಿ ಅಂತ ಹೇಳಿದ್ನೆ ಹೊತ್ತು ನಾನೇನು ಅವನೇನು ಅವಾಚ್ಯವಾಗಿ ಬೈದಿಲ್ಲ ದೂಷಣೆ ಮಾಡ್ತೇನೆ ಬುದ್ಧಿವಾದ ಮಾತು ಹೇಳಿ ದಂಡ ವಿಧಿಸಿ ಅಂತಲೂ ಹೇಳಿದ್ರೆ ದಂಡ ಹಿಂದೆ ಎಲ್ಲ ಹೋಗ್ತೀರಪ್ಪ ಅದಕ್ಕೊಂದು ರೀತಿ ಇಲ್ವಾ ರಿವಾಜ್ ಇಲ್ವಾ ಪಾಪ ಯಾರೋ ಮೇಲೆ ಮಾಡಿರ್ತಾರೆ ಅವ್ರು ಹೇಳ್ಬೇಕು ಆಕ್ಚುಲಿ ನಾನು ಮಾಡೋ ಕೆಲಸವನ್ನು ಅವ್ರ ಇಲಾಖಾ ಅಧಿಕಾರಿಗಳು ಹೇಳಬೇಕಾಗಿತ್ತು ಅವರನ್ನೇ ನಾನು ದೂಷಣೆ ಮಾಡಬೇಕು ಅವರನ್ನು ಜನರ ದೃಷ್ಟಿಯಲ್ಲಿ ಅಪರಾಧಿಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ನನ್ನದು ಅವ್ರು ಸುಧಾರಿಸಬೇಕು ದೇ ಶುಡ್ ರಿಫಾರ್ಮ್ ಆ ಕ್ಷಣಕ್ಕೆ ನನ್ನ ಕಾರ್ ತಡೆದು ನಾನು ಇದ್ದೇನಂತ ಗುರುತಿಸಿ ನನ್ನ ಹೋಗಿ ಅಂತ ಬೇರೆ ಜನರು ನಿಲ್ಲಿಸ್ತಾರೆ ಕಾನೂನು ದೇಶದಲ್ಲಿ ಇದ್ರೆ ದಂಡ ಹಾಕಿದ್ರೆ ನನಗೂ ಹಾಕ್ಬೇಕಲ್ಲ ನನಗೊಂದು ಅವ್ರಿಗೊಂದು ಆಗಬಾರ್ದಪ್ಪ ಇದು ಒಳ್ಳೆ ಪದ್ಧತಿ ಅಲ್ಲ ಯಾಕ್ರಪ್ಪ ಹೀಗೆ ಮಾಡ್ತೀರಿ ಅಂತ ಈಗಲೂ ನಾನು ಹೇಳದಷ್ಟೇ ಅವ್ರ ಮೇಲೆ ನನಗೆ ದ್ವೇಷ ಇಲ್ಲ ಸಿಟ್ಟಿಲ್ಲ ಮಾಡಬಾರ್ದಪ್ಪ ಹೀಗೆ ಅಂತ ಹೇಳಿದೆ ಅಷ್ಟು ನಾನು ಹೇಳದೆ ಹೋದ್ರೆ ಆ ಜನರಲ್ಲಿ ನನ್ನ ಮತದಾರರಿದ್ರೆ ಅಲ್ಲಿ ಕಾರ್ಗಳು ನಿಲ್ಲಿಸಿಕೊಂಡಿದ್ದಾರೆ ಟೂ ವೀಲರ್ಸ್ ನಿಲ್ಲಿಸಿಕೊಂಡಿದ್ದಾರೆ ಅವ್ರೇನು ತಿಳ್ಕೊಂಡು ನನ್ನ ಕರ್ತವ್ಯ ನಾನು ಮಾಡಿದ್ರೆ ಅಷ್ಟೇ ಬೇರೆ ಏನು ಇದಕ್ಕೆ ದೊಡ್ಡ ಪ್ರಿಪರೇಷನ್ ಇಲ್ಲ